ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಜೂನ್ ಹದಿಮೂರನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತ ಯಾವುದೆಂದರೆ ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದದರಿಂದ ಪರಿಶುದ್ಧತೆಯೇ ನಿಮಗೆ ಫಲ ಅದರ ಅಂತ್ಯವು ನಿತ್ಯ ಜೀವವೇ ಹೊಸ ಒಡಂಬಡಿಕೆಗಳಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಇವು ನಿಶ್ಚಯವಾಗಿಯೂ ಜೀವವುಳ್ಳ ಅದ್ಭುತ ವಾಕ್ಯಗಳಾಗಿವೆ ಅವು ನಮ್ಮನ್ನು ನಿರೀಕ್ಷೆಯೊಂದಿಗೆ ಉತ್ತೇಜನ ನೀಡುತ್ತದೆ ಒಂದು ವೇಳೆ ಪರಿಪೂರ್ಣ ಶರೀರಕ್ಕೆ ಬದಲಾಗಿ ಪರಿಪೂರ್ಣ ಹೃದಯದ ಉದ್ದೇಶಗಳನ್ನು ದೇವರು ಅಂಗೀಕರಿಸುವುದಾದರೆ ನಿಶ್ಚಯವಾಗಿಯೂ ಆತನು ನಮಗಾಗಿ ಇಟ್ಟಿರುವ ಗುರಿಯನ್ನು ಅಂದರೆ ಪರಿಪೂರ್ಣತೆಯ ಗುಣಮಟ್ಟವನ್ನು ಸಾಧಿಸುವ ನಿರೀಕ್ಷೆಯನ್ನು ನಾವು ಹೊಂದಬಹುದು ನಾವು ಆತ್ಮಕ್ಕೆ ತಕ್ಕ ಹಾಗೆ ನಡೆಯಬಹುದು ನಮ್ಮ ಮರ್ತ್ಯ ದೇಹಗಳಿಗೆ ಸಂಬಂಧಿಸಿದಂತೆ ನಾವು ಆತ್ಮದ ಅವಶ್ಯಕತೆಗಳಿಗೆ ತಕ್ಕಂತೆ ನಡೆಯಲು ಸಾಧ್ಯವಿಲ್ಲ ಆದರೆ ನಮ್ಮ ಮನಸ್ಸುಗಳು ಆತ್ಮದ ಅವಶ್ಯಕತೆಗಳಿಗೆ ತಕ್ಕಂತೆ ನಡೆಯಬಹುದು ನಮ್ಮ ಉದ್ದೇಶಗಳು ಪರಿಪೂರ್ಣವಾಗಿರಬಹುದು ಮತ್ತು ನಮ್ಮ ಪರಲೋಕದ ತಂದೆಯು ನಮ್ಮಲ್ಲಿ ಪರಿಪೂರ್ಣವಾದ ಉದ್ದೇಶ ಮತ್ತು ನಮ್ಮ ಶರೀರಗಳನ್ನು ಸಾಧ್ಯವಾದಷ್ಟು ಪರಿಪೂರ್ಣವಾಗಿ ಹತೋಟಿಯಲ್ಲಿಡಬೇಕೆಂದು ಎದುರು ನೋಡುತ್ತಾನೆ